ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನೋಡಿ, ನೈಟ್ ಆಗಿದೆ. ನೈಟು ಅಂದರೆ ನಮ್ಮ ಶಾಪಲ್ಲಿ ಕೂಡ ವರ್ಕ್ ಮಾಡ್ತೇನೆ, ಬಟ್ ನೀವು ಟೈಮ್ ನೋಡ್ಬೋದು, ಟೈಮು ಕಾಣ್ತಿಲ್ಲ. 7:15 ಆಗಿದೆ. ಸೊ ನಾನೀಗ ಮನೆಗೆ ತೊಗೊಂಡು ಬಂದು ಕೂಡ ವರ್ಕ್ ಮಾಡ್ತಾ ಇದ್ದೇನೆ. ನೋಡ್ಬೋದು ನೀವು, ನೆಕ್ ಡಿಸೈನ್ ಇನ್ನೂ ಕೂಡ ಇದೆ ಫಿನಿಶ್ ಮಾಡಲಿಕ್ಕೆ. ಒಂದು ಸ್ಲೀವ್ಸ್ ಡಿಸೈನ್ ಫಿನಿಶ್ ಆಗಿದೆ ನೋಡಿ, ಸ್ಲೀವ್ ವರ್ಕ್ ಫಿನಿಶ್ ಆಗಿದೆ ನೋಡಿ. ನೋಡಿದ್ರಾ? ಸ್ವಲ್ಪ ಗ್ರ್ಯಾಂಡ್ ವರ್ಕ್, ಸೊ ಡಿಫ್ರೆಂಟ್ ಡಿಸೈನ್. ಸೊ ಅದಕ್ಕೋಸ್ಕರ ಟೈಮ್ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ನಮಗೆ. ನೋಡಿ, ಮೆಟೀರಿಯಲ್ ಎಲ್ಲ ತಂದಿದ್ದೇನೆ ಶಾಪಿಂದ ವರ್ಕ್ ಮಾಡಲಿಕ್ಕೆ. ನಾನು ತೋರಿಸ್ತೇನೆ ಯಾವುದೆಲ್ಲ ಮೆಟೀರಿಯಲ್ ಯೂಸ್ ಮಾಡ್ತೇನಂತ ಇದಕ್ಕೆ. ನೋಡಿ, ಸ್ಟೋನ್ ಚೈನ್ ಅಂತ ಇದು, ಸ್ಟೋನ್ ಚೈನ್ ತಂದಿದ್ದೇನೆ. ಮತ್ತು ಶುಗರ್ ಬೀಟ್ಸ್ ಇದೆ, ಮತ್ತು ಇದು ಕೂಡ ಶುಗರ್ ಬೀಟ್ಸ್. ಇದು ನೋಡಿ, ಇದು ಒಂಥರ ಗ್ಲಾಸ್ ಬೀಟ್ಸ್ ಅಂತ ಬರುತ್ತೆ. ಇದು ಜರ್ದೋಸಿ. ಜಾಸ್ತಿ ನನ್ನ ಹತ್ರ ಐಸ್ ಕ್ರೀಮ್ ಬಾಕ್ಸ್ ಇರೋದು, ಯಾಕಂದರೆ ತುಂಬ ಬೀಟ್ಸ್ ಹಾಕಲಿಕ್ಕೆ ನಮಗೆ ಪರ್ಚೇಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ನೋಡಿ, ಇದು ಜರ್ದೋಸಿ. ಇದರಲ್ಲಿ ನೀಡಲ್ಸ್ ಇದೆ, ನಾರ್ಮಲ್ ನೀಡಲ್. ಇದು ಪರ್ಲ್. ಇದು ಒಂಥರ ಚಮ್ಕಿ ಟಿಕ್ಲಿ ಅಂತ ಹೇಳ್ತೇವಲ್ಲ ಅದು. ಮತ್ತು ಇನ್ನೊಂದಿದೆ ಆ್ಯಂಟಿಕ್ ಸ್ಟೋನ್ ಅಂತ, ತೋರಿಸ್ತೇನೆ ನಾನು ನಿಮಗೆ. ನೋಡಿ, ಇದು ಆ್ಯಂಟಿಕ್ ಸ್ಟೋನು. ಮತ್ತು ಗಮ್, ಜರಿ ಥ್ರೆಡ್. ಮತ್ತು ಇದರಲ್ಲಿ ಒಂದು ಬೀಟ್ಸ್ ಇದೆ, ಇನ್ನೊಂದಿದೆ ಬೀಟ್ಸ. ಎಲ್ಲ ಹೊತ್ಕೊಂಡು ಬರಬೇಕು ಮನೆಗೆ, ಆರ್ಡ್ರ್ ಜಾಸ್ತಿ ಇರುವ ಟೈಮಲ್ಲಿ. ಇದೊಂದು ಲಾಂಗ್ ಬೀಟ್ಸ್, ಅಂದರೆ ಕೆಲವರು ರೈಸ್ ಬೀಟ್ಸ್ ಅಂತ ಹೇಳ್ತೇವೆ. ಸೊ ಸಿಲ್ಕ್ ಥ್ರೆಡ್ ಬೇಕಾಗ್ತದೆ ಅಂದರೆ ಇದಕ್ಕೆ. ಸೊ ಇಷ್ಟು ಮೆಟೀರಿಯಲ್ ಇದೆ ನೋಡಿ. ಈಗ ನೈಟ್ ಮನೆಗೆ ತಂದು ವರ್ಕ್ ಮಾಡೋದು, ಶಾಪಿಂದ ಬಂದದಷ್ಟೇ. ಆದರೂ ಮನೆಯಲ್ಲಿ ಕೂತ್ಕೊಂಡು ರಿಟರ್ನ್ ವರ್ಕ್ ಮಾಡಬೇಕು, ಯಾಕಂದರೆ ಇದು ಬುಧವಾರ ಕೊಡಲಿಕ್ಕಿದೆ ನಮಗೆ, ಅಂದರೆ ನಾಳೆ ಅಲ್ಲ ನಾಡಿದ್ದು ಕೊಡಲಿಕ್ಕಿದೆ. ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಗಾಯ್ಸ್, ಒಂದು ಸಬ್ಸ್ಕ್ರೈಬ್ ಪ್ಲೀಸ್. ಬಾಯ್ ಬಾಯ್.